ಮೈಸೂರು ಚಾಮರಾಜನಗರ ಲೋಕಸಭೆ ಗೆಲ್ಲಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ತವರು ಜಿಲ್ಲೆ ಮೈಸೂರನ್ನು ಪ್ರತಿಷ್ಠೆಯಾಗಿ ಕನ್ಸಿಡರ್ ಮಾಡಿದ್ದಾರೆ. ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಎರಡು ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇವೆರಡನ್ನು ಏನಾದರೂ ಮಾಡಿ ಗೆದ್ದೇ ಗೆಲ್ಲಬೇಕು, ಇದು ತನ್ನ ಪ್ರತಿಷ್ಠೆ ಅಂತೇಳಿ ತಮ್ಮ ಪ್ರತಿಷ್ಠೆಯನ್ನು ಅಖಾಡಕ್ಕೆ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅನೇಕರಿಗೆ ಲೀಡರ್ಶಿಪ್ ಕೊಟ್ಟಾಗ, ಒಂದೊಂದು ಕ್ಷೇತ್ರ ಅಂತ ಒಬ್ಬರಿಗೆ ಡಿವೈಡ್ ಮಾಡಿ ಕೊಟ್ಟಾಗ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರಾಗ, ತಮಗೆ ನಾಯಕತ್ವ ಇದೆ, ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡಬೇಕು, ಇದು ಮುಖ್ಯಮಂತ್ರಿಗಳೇ ತಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್, ನಾವು ಇದರಲ್ಲಿ ಗೆಲ್ಲಬೇಕು ಅನ್ನೋ ಜಿದ್ದಿಗೆ ಬಿದ್ದು ಕೆಲಸ ಮಾಡ್ತಾರೆ ಅನ್ನೋ ಒಂದು ಸ್ಟ್ರಾಟಜಿಯ ಆಧಾರದ ಮೇರೆಗೆ ಸಿದ್ದರಾಮಯ್ಯ ಅವರು ಅನೇಕ ಅಂದರೆ ಪ್ರಬಲ ಸಮುದಾಯದ ಅನೇಕ ಮುಖಂಡರುಗಳಿಗೆ ಕ್ಷೇತ್ರವಾರು ಉಸ್ತುವಾರಿ ಕೊಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಮತ ಅಹಿಂದ ಮತ ಎಲ್ಲೆಲ್ಲಿದೆಯೋ ಇದನ್ನು ಕ್ರೋಢೀಕರಿಸಬೇಕು, ಕನ್ಸಾಲಿಡೇಟ್ ಮಾಡಬೇಕು ನಾವು ಒಂದು ಕಡೆಗೆ ಅಂಥೇಳಿ ಮುಖ್ಯಮಂತ್ರಿ ತಂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಕೆಆರ್ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ ಇದೆಯಲ್ಲ, ಇಲ್ಲಿ BJP ಅತಿ ಹೆಚ್ಚು ಲೀಡರ್ನ ಪಡ್ಕೊಳ್ತಾ ಇದೆ. ಇಲ್ಲಿ ಏನು ಪ್ಲಾನ್ ಮಾಡಬೇಕು? ಇಲ್ಲಿ ಬ್ರಾಹ್ಮಣ ಸಮುದಾಯದ ಮುಖಂಡ HV ರಾಜೀವ್ ಅವರಿಗೆ ಕಾಂಗ್ರೆಸ್ ಇದೀಗ ಗಾಳ ಹಾಕಿದೆ. ಆ ಮೂಲಕವಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಸಮುದಾಯದ ಮತಗಳು ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೋ ಆ ಸಮುದಾಯದ ನಾಯಕರು ಅಂತ ಆ ಕ್ಷೇತ್ರದಲ್ಲಿ ಇರ್ತಾರಲ್ಲ, ಅವರಿಗೆ ಜಾಸ್ತಿ ಜವಾಬ್ದಾರಿನ ಕೊಡಬೇಕು ಎನ್ನುವ ಒಂದು ಸ್ಟ್ರಾಟಜಿ ಆಧಾರದ ಮೇರೆಗೆ ಸಿದ್ದರಾಮಯ್ಯ ಅವರು ಮುನ್ನುಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಈ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಸಿದ್ದರಾಮಯ್ಯವರು ಜಿದ್ದಿಗೆ ಬಿದ್ದಿದ್ದಾರೆ. ಒಂದು ಅವ್ರ ಮಗನ್ನೇ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಕಡೆ ಗಳಿಗೆಯಲ್ಲಿ. ಯಾಕೆ ಬೇಕು ಸುಮ್ಮನೆ ಟಾರ್ಗೆಟ್ ಆಗೋದು, ಮಗ 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 ಅಂತ ಹೋದ ಕಡೆ ಬಂದ ಕಡೆ, ಜೊತೆಗೆ ಒಳ್ಳೆಟ್ಗಳ ಭಯ ಕೂಡ ಒಂದಷ್ಟು ಇತ್ತು, ಯಾರು ಅಲ್ಗಳೇಕಾಗಲ್ಲ ಇದನ್ನು. ಅದರ ಬದಲಿಗೆ MLಲಕ್ಷ್ಮಣ್ ಒಬ್ಬ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ ಮೈಸೂರು ಕೊಡಗಿಗೆ, ನೆಕ್ಸ್ಟ್ ಚಾಮರಾಜನಗರ. ಈ ಎರಡೂ ಕಡೆ ಯಾವ ಥರ ಫೋಕಸ್ ಮಾಡ್ತಾ ಇದ್ದಾರೆ, ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಳ್ಳುವಂಥ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸಮುದಾಯ ಸ್ಟ್ರಾಂಗ್ ಆಗಿದೆಯೋ ಅಲ್ಲಿಂದ ಒಬ್ಬ ನಾಯಕನಿಗೆ ಜವಾಬ್ದಾರಿ ಕೊಡುವಂಥ ತಂತ್ರವನ್ನು ಮಾಡ್ತಾ ಇದ್ದಾರ ಅಂತ. ಖಂಡಿತವಾಗಿ ರಮಾಕಾಂತ್, ಇಲ್ಲಿ ಮುಖ್ಯವಾಗಿ ನೀವು ಹೇಳಿದಂತೆ ಆಯಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಪ್ರಬಲ ನಾಯಕರನ್ನೇ ಅಲ್ಲಿ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿಯೇ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಿಗೆ ಬಂದಿರತಕ್ಕಂಥವರು ಮೂರು ದಿನಗಳ ಕಾಲ ಸತತವಾಗಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡುವ ಮುಖಾಂತರ ಈಗಾಗಲೇ ರೆಸಾರ್ಟ್ ಒಂದರಲ್ಲಿ, ಅಂದರೆ ನಾಗರಹೊಳೆ ಅರಣ್ಯ ಪ್ರದೇಶ ಏನಿದೆ ಇದರ ಸಮೀಪದಲ್ಲಿರ್ತಕ್ಕಂಥ ರೆಸಾರ್ಟ್ ಒಂದರಲ್ಲಿ ಉಳಿದುಕೊಳ್ಳುವ ಮುಖಾಂತರ ಅಲ್ಲಿ ಸಭೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಹೇಳಿ ಈಗಾಗಲೇ ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಚಿವರುಗಳೊಟ್ಟಿಗೆ ಹಾಲಿ ಶಾಸಕರುಗಳಿರಬಹುದು, ಜೊತೆಗೆ ಮಾಜಿ ಶಾಸಕರುಗಳಿರ್ಬೋದು, ಪ್ರಮುಖ ನಾಯಕರುಗಳೊಟ್ಟಿಗೆ ಈಗ ಮಾತುಕತೆಯನ್ನು ನಡೆಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಮತಗಳು ಬಂದಿದೆ ಅದನ್ನ ಹೆಚ್ಚು ಮಾಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ, ಜೊತೆಗೆ ಈಗ ಮುಖ್ಯವಾಗಿ ಸಮುದಾಯಗಳ ಒಂದು ಲೆಕ್ಕಾಚಾರ ಹೆಚ್ಚಿನದಾಗಿರತಕ್ಕಂಥದ್ದು. ಮುಖ್ಯವಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿನದಾಗಿರತಕ್ಕಂಥದ್ದು. ಈ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವರು MLಲಕ್ಷ್ಮಣನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆ ತಮ್ಮ ಪುತ್ರನನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಕ್ಷೇತ್ರದಲ್ಲಿ ಒತ್ತಾಯ ಇದ್ರೂ ಕೂಡ ಎಲ್ಲವೊಂದು ಕಡೆ ಅದು ಸಾಧ್ಯ ಆಗುದಿಲ್ಲ, ಗೆಲುವು ಬಹಳಷ್ಟು ಕಷ್ಟಕರವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮುಖಾಂತರ ಈಗ ಚುನಾವಣೆಯನ್ನ ಗೆಲ್ಲುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇಡೀ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿನದಾಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಸಮುದಾಯದ ಜವಾಬ್ದಾರಿಯನ್ನ ಸಚಿವರಾಗಿರುವಂತಹ KVeng ಅವರಿಗೆ ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರುಗಳಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಕಳೆದ ಬಾರಿ ಎಷ್ಟರ ಮಟ್ಟಿಗೆ ಲೀಡ್ ಬಂದಿದೆಯಾ ಅದಕ್ಕಿಂತ ಹೆಚ್ಚಿನ ಲೀಡ್ ಬರಬೇಕು, ಜೊತೆಗೆ ತಮ್ಮ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಹೇಳಿ ಅವರು ಟಾರ್ಗೆಟ್ ಅನ್ನು ಕೊಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಕಳೆದ ಬಾರಿ BJPಯ ಶಾಸಕರಿದ್ದಂತಹ ಕ್ಷೇತ್ರಗಳಿರಬಹುದು, JDSನ ಶಾಸಕರುಗಳಿದ್ದಂತಹ ಕ್ಷೇತ್ರಗಳಿರಬಹುದು, ಅಲ್ಲಿ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲೀಡ್ ಕಮ್ಮಿ ಆಗಿದೆ ಅದು ಮತ್ತೆ ಹೆಚ್ಚಾಗಬೇಕು, ಆ ತರದ ಒಂದು ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಮುಖ್ಯವಾಗಿ ಎಲ್ಲಿಯೂ ಕೂಡ ಈ ಎರಡೂ ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರತಕ್ಕಂಥ ಸಿದ್ದರಾಮಯ್ಯವರು ಸೋಲುವಂತಹ ಯೋಚನೆಯನ್ನು ಕೂಡ ಮಾಡಬಾರದು, ಬದಲಿಗೆ ಇಲ್ಲಿ ಗೆಲ್ಲಲೇಬೇಕು, ಇಲ್ಲಿ ಯದುವೀರ್ ಅವರು ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ BJP ನಮ್ಮ ಎದುರಾಳಿಯಾಗಿದೆ, ಅದನ್ನು ಸೋಲಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಸಭೆಗಳ ಮೇಲೆ ಸಭೆಯನ್ನು ಮಾಡಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಈಗ ರೆಸಾರ್ಟ್ ಅಲ್ಲಿ ಉಳಿದುಕೊಂಡಿದ್ದಾರೆ, ವಿಶ್ರಾಂತಿಯನ್ನು ಮಾಡ್ತಾ ಇರತಕ್ಕಂಥ ಮಾತುಕತೆಗಳು ಏನಿದ್ದಾವೆ ಇಲ್ಲಿ. ಇನ್ನೊಂದು ಕಡೆ
ಯಾವುದೇ ಕಾರಣಕ್ಕೂ ಮೈಸೂರಿನ ಕೊಡಗು ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಇದ್ದಾರಲ್ಲ ಯದುವೀರ್ ಅವರು, ಅವ್ರ ಬಗ್ಗೆ ಅಪ್ಪಿ ತಪ್ಪಿನ ಅವರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು, ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಒಂದು ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ಆ ಒಬ್ಬ ವ್ಯಕ್ತಿಯ ಬಗ್ಗೆ ಕ್ಯಾಂಡಿಡೇಟ್ ಬಗ್ಗೆ ಗೌರವ ಇಟ್ಕೊಂಡೆ ನಾವು ಸ್ಪರ್ಧೆ ಮಾಡೋಣ, ನಮ್ಮ ಎದುರಾಳಿಯ ಕನ್ಸಿಡರ್ ಮಾಡಿ ಅಷ್ಟೇ ಅನ್ನೋ ಮೆಸೇಜ್ ಕೂಡ ಕೊಟ್ಟಿದ್ದಾರಲ್ವಾ ಅಂತ. ಹಾ, ಖಂಡಿತವಾಗಿ ರಮಾಕಾಂತ್, ಇಲ್ಲಿ ಮುಖ್ಯವಾಗಿ ಅವರು ಮೊದಲು ಹೇಳಿರ್ತಕ್ಕಂಥ ಹೇಳಿಕೆಯೇ ಇದು. ಮುಖ್ಯವಾಗಿ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳಿಂದ ಹಿಡಿದು ಆ ನಾಯಕರುಗಳಿಗೂ ಕೂಡ ಈಗಾಗಲೇ ಅವರು ಖಡಕ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಅದು. ಎಲ್ಲಿಯೂ ಕೂಡ ಯದುವೀರವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನಾಗಲಿ ಹೇಳಿಕೆಗಳನ್ನು ಸಿಕ್ಕ ಸಿಕ್ಕಲ್ಲಿ ಹೇಳ್ತಕ್ಕಂಥದ್ದನ್ನು ಮಾಡಲೇಬಾರ್ದು. ಬದಲಿಗೆ ಇಲ್ಲಿ ನಮಗೆ ಬಿಜೆಪಿ ಅಷ್ಟೇ ಎದುರಾಳಿ ಅನ್ನೋದನ್ನು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯವರು ಭಾವನಾತ್ಮಕವಾದಂತಹ ವಿಚಾರಗಳು ಸಿಕ್ಕಿದ್ರೆ ಅದನ್ನು ತಿರುಚುವಂಥದ್ರಲ್ಲಿ ನಿಸ್ಸೀಮರು. ಹೀಗಾಗಿ ಇದಕ್ಕೆಲ್ಲೂ ಕೂಡ ನಾವು ಆಹಾರ ಆಗಬಾರದು. ಬದಲಿಗೆ ಇಲ್ಲಿ ನಾವು ಬಿಜೆಪಿಯನ್ನು ಸೋಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಜವಾಬ್ದಾರಿ ಆಗಿರಬೇಕು. ಅದನ್ನು ಹೊರತುಪಡಿಸಿ ರಾಜವಂಶಸ್ಥರ ಬಗ್ಗೆ ಮಾತನಾಡತಕ್ಕಂಥದ್ದು, ಆ ಮನೆತನದ ಬಗ್ಗೆ ಮಾತನಾಡತಕ್ಕಂಥ ಕೆಲಸವನ್ನು ಎಲ್ಲಿಯೂ ಕೂಡ ಮಾಡಬಾರದು ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇದನ್ನು ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು, ಇಲ್ಲಿರ್ತಕ್ಕಂಥ ಹಾಲಿ ಶಾಸಕರುಗಳಿರಬಹುದು, ಜೊತೆಗೆ ಪರಾಜಿತ ಅಭ್ಯರ್ಥಿಗಳಿರಬಹುದು, ಜೊತೆಗೆ ಕಾಂಗ್ರೆಸ್ನ ಮುಖಂಡರುಗಳಿರಬಹುದು, ಜೊತೆಗೆ ಸೇರಿದಂತೆ ಈಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅಭ್ಯರ್ಥಿ ಏನಿದ್ದಾರೆ ಇವರು ಕೂಡ ಮಹಾರಾಜರ ಬಗ್ಗೆ ನಮಗೆ ಗೌರವವಿದೆ ಅನ್ನೋ ರೀತಿಯಲ್ಲೇ ಅವರು ಮಾತನಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಹಾರಾಜರ ಬಗ್ಗೆ ಒಂದು ರೀತಿ ತೂಚವಾಗಿ ಮಾತಾಡ್ತಕ್ಕಂಥದ್ದಿರಬಹುದು, ಅಥವಾ ಅವರನ್ನ ಟೀಕೆ ಟಿಪ್ಪಣಿಯನ್ನು ಮಾಡತಕ್ಕಂಥದ್ದಿರಬಹುದು, ಇದನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಿ ನೆಗೆಟಿವ್ ಆಗುತ್ತೆ ಅನ್ನೋ ಒಂದು ನಿಗಾ ಕೂಡ ಅವ್ರಿಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ರಾಜಮನೆತನದ ಬಗ್ಗೆ ಆಗಲಿ ಅಥವಾ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವ್ರ ಬಗ್ಗೆ ಆಗಲಿ ಎಲ್ಲಿಯೂ ಕೂಡ ಮಾತನಾಡತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತಲ್ಲ. ಬದಲಿಗೆ ಇಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ತಂತ್ರಗಾರಿಕೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ನಾಯಕರುಗಳಿಗೆ ಒಂದಷ್ಟು ಪಾಠ ಪ್ರವಚನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಎರಡು ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ತೇವೆ ಅನ್ನೋ ಒಂದು ಖುಷಿಯ ಮಾತುಗಳನ್ನ, ವಿಶ್ವಾಸದ ಮಾತುಗಳನ್ನ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳುವ ಮುಖಾಂತರ ಇದೀಗ ರೆಸಾರ್ಟ್ನಲ್ಲಿ ತಮ್ಮ ನಾಯಕರುಗಳಿಗೆ ಪಾಠವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.